ಕಾಲೇಜಲ್ಲಿ ಇದ್ದಾಗ ಒಂದು 20 ಸಾರಿ ನೋಡಿರ್ತೀನಿ. ಸೊ ನನಗೆ ಯಾವಾಗಲೂ ಒಂದು ರಾ ಫಿಲಮ್ ಮಾಡಬೇಕು ಅಂತ ಸಖತ್ ಇಷ್ಟ. ಅಂದರೆ ಅದಕ್ಕೆ ಮುಂಚೆ ಕಾಲೇಜು ಲವ್ ಸ್ಟೋರಿ ಆ ಥರ ಎಲ್ಲ ಪಾತ್ರ ಇದ್ದಾಗ ನನಗೆ ಯಾರೋ ಕೇಳಿದ್ರು ಯಾವ ಯಾವ ಕ್ಯಾರೆಕ್ಟ್ರು ನಿಮ್ಮ ಮಗ ಚೆನ್ನಾಗಿ ಮಾಡ್ತಾರೆ ಅಂತ. ನನಗೆ ಆ್ಯಕ್ಷನ್ನು ಯಾರು ಕೇಳಿದ್ರು ಅದಕ್ಕೆ ಆನ್ಸರು ಎನಿ ಟೈಮ್ ಐ ವಿಲ್ ಡೂ ಆ್ಯಕ್ಷನ್ ವೆರಿ ಈಸಿಲಿ. ನನಗೆ ರೋಸ್ ಕೊಟ್ಬಿಟ್ಟು ಲವ್ ಮಾಡು ಫುಲ್ಲು ಈ ಥರ ಮಾಡು ಅಂದರೆ ದಟ್ ಈಸ್ ವೆರಿ ಅನ್ನ್ಯಾಚುರಲ್ ಫಾರ್ ಮೀ, ಕಷ್ಟ ನನಗೆ. ಬೈ ನೇಚರ್ ಇಟ್ಸ್ ವೆರಿ ಈಸಿ ಟು ಡೂ ದ ಟಫರ್ ರೋಲ್ಸ್. ಸೊ ಈ ಥರ ಒಂದು ಕಾನ್ಸೆಪ್ಟ್ ಬೇಕು ಅಂದಾಗ ನಮ್ಮ ಚಂದ್ರು ಅವರು ಆ್ಯಕ್ಚುಲಿ ಫಸ್ಟ್ ಅಪ್ಪನ ಮೀಟ್ ಮಾಡಿದ್ರು. ಹಿ ಹ್ಯಾಡ್ ಆಲ್ರೆಡಿ ಶಾರ್ಟ್ ಅ ಟ್ರೈಲರ್ ಅವಾಗ, ದಟ್ ವಾಸ್ ಸ್ಟಿಲ್ ನ್ಯೂ ಕಾನ್ಸೆಪ್ಟ್. ಇವಾಗ ಎಲ್ಲರೂ ಟ್ರೈಲರ್ ಶೂಟ್ ಮಾಡಿಬಿಡ್ತಾರೆ. ಅವಾಗ ಸುಮ್ಮನೆ ಅವರೇ ಆ ಕಾನ್ಸೆಪ್ಟನ್ನ ಇಟ್ಕೊಂಡು ಅವರು ಒಂದು 5D ಕ್ಯಾಮ್ರಾ ತೊಗೊಂಡೋಗಿ ರಿಯಲ್ ಲೊಕೇಶನ್ ಹೋಗಿ ಟ್ರೈಲರ್ ಶೂಟ್ ಮಾಡಿಬಿಟ್ಟು ನಮ್ಮ ಅಪ್ಪಗೆ ಅಷ್ಟೇ ತೋರಿಸಿದ್ದು, ಸರ್ ಈ ಥರ ಮಾಡಬೇಕು ಫಿಲಮು ಅಂತ. ಆ್ಯಂಡ್ ಮೈ ಡ್ಯಾಡ್ ಡಸನ್ ಗೆಟ್ ಎಕ್ಸೈಟೆಡ್ ವೆರಿ ಈಸಿಲಿ. ಅವ್ರು ಇಮಿಡಿಯೇಟಾಗಿ ಫೋನ್ ಮಾಡಿಬಿಟ್ಟು ನೋಡೋ ಈ ಫಿಲಮು ಚೆನ್ನಾಗಿದೆ ಟ್ರೈಲರ್ ಈ ಥರ ಅಂತ. ಒನ್ಸ್ ಐ ಹರ್ಡ್ ದ ಸ್ಟೋರಿ ಐ ವಾಸ್ ಲೈಕ್ ಓಕೆ ಎಸ್ ಪಕ್ಕಾ ಮಾಡೋಣ, ಇದು ಸೂಪರ್ ಆಗಿರುತ್ತೆ ಅಂತ. ಇಟ್ ಸ್ಟಾರ್ಟ್ಸ್ ಇನ್ ಒನ್ ವೇ, ಇಟ್ ಸ್ಟಾರ್ಟೆಡ್ ಆ್ಯಂಡ್ ಆ ಎಕ್ಸೈಟ್ಮೆಂಟ್ ಎಲ್ಲ ಹಂಗಿರುತ್ತೆ. ಅದು ಹಂಗೆ ಫ್ಲೋಲ್ಲಿ ಹೋಗ್ಬಿಟ್ರೆ ಅದು ಬೇರೆ, ಸ್ಟಾರ್ಟ್ ಸ್ಟಾಪ್ ಸ್ಟಾರ್ಟ್ ಸ್ಟಾಪ್ ಕೊರೋನಾ ಅದು ಇದು. ಬಟ್ ಇವಾಗಲೂ ಅವರ ಟ್ರೈಲರ್ ಹಾಕಿದಾಗ ನೋಡಿದಾಗ ದಟ್ ಎಕ್ಸೈಟ್ಮೆಂಟ್ ಇಸ್ ಸ್ಟಿಲ್ ದೇರ್. ಇಟ್ಸ್ ನಾಟ್ ಲೈಕ್ ಹಳೆ ಫಿಲಮ್ ಬಿಡುಗರು ಆ ಥರ ಫೀಲ್ ಇಲ್ಲ. ಇಟ್ಸ್ ದಟ್ ಯು ನೋ ದಟ್ ಜೋಶ್. ಐ ಹ್ಯಾವ್ ಅ ಫೀಲಿಂಗ್ ನೀವು ಥಿಯೇಟ್ರಲ್ಲಿ ನೋಡ್ತಿರೋ, ಅಮೆಝಾನಲ್ಲಿ ನೋಡ್ತಿರೋ, ಎಲ್ಲಿ ನೋಡ್ತಿರೋ, ಯಾರು ನೋಡ್ತಿರೋ, ಗ್ಯಾರಂಟಿ ಕೊಡ್ತೀನಿ ಹುಡುಗರಿಗಂತೂ 100% ಇಷ್ಟ ಆಗುತ್ತೆ. ಇಫ್ ಯು ಲೈಕ್ ಆ್ಯಕ್ಷನ್ ಮೂವೀಸ್, ಎವ್ರಿ ಒನ್ ಹ್ಯಾವ್ ಅ ಡಿಫ್ರೆಂಟ್ ಟೇಸ್ಟ್. ಫಾರ್ ದ ಪೀಪಲ್ ಹೂ ಲೈಕ್ ಆ್ಯಕ್ಷನ್, ಹೂ ಲೈಕ್ ದ ರಾ ಆ್ಯಕ್ಷನ್, ದಿಸ್ ಇಸ್ ನಾಟ್ ಅ ಕ್ಲಾಸ್ ಮೇಕಿಂಗ್ ಮೂವಿ ಅಲ್ಲ, ದಿಸ್ ಇಸ್ ರಾ. ಆ್ಯಂಡ್ ಯು ನೋ ದಟ್ ಇಸ್ ಎವ್ರಿ ಸೀನ್ ಇಸ್ ಅಬೌಟ್ ದಟ್ ಫೀಲಿಂಗ್ ಇಂಟೆನ್ಸಿಟಿ. ಆ ಥರ ಇಷ್ಟ ಆಗೋರಿಗೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ 6 ಫೈಟು ಮತ್ತು 2 ಒಂದು ಮಿನಿ ಫೈಟ್ ಥರ, ಸೊ 8 ಆ್ಯಕ್ಷನ್ ಬ್ಲಾಕ್ ಇದೆ ಅಂತ ಹೇಳ್ಬೋದು. ಎವ್ರಿಥಿಂಗ್ ವಾಸ್ ಶಾರ್ಟ್ ಇನ್ ಎ ಡಿಫ್ರೆಂಟ್ ವೇ. ಒಂದು ರೈನ್ ಎಫೆಕ್ಟು, ಒಂದು ಕ್ವಾರಿಯಲ್ಲಿ ಫುಲ್ ಡ್ರೈ, ಒಂದು ಡೆಸರ್ಟ್ ಥರ ಫೀಲ್. ಇಟ್ ವಾಸ್ ನಾಟ್ ಸುಮ್ಮನೆ ಇಲ್ಲೋ ಇಲ್ಲೊಂದು ಫೈಟ್ ಆಯಿತು ಅದೇ ಥರ ಇನ್ನೊಂದು ಫೈಟ್ ಅದೇ, ಇಟ್ ಡಸಂಟ್ ಫೀಲ್ ಲೈಕ್ ದಟ್. ಆ್ಯಂಡ್ ಆ್ಯಸ್ ಐ ಸೆಡ್, ದ ಎಮೋಷನ್ ದ ಡೈರೆಕ್ಟರ್ಗೆ ಅದೊಂದು ತುಂಬ ಕ್ಲಿಯರ್ ಆಗಿತ್ತು ಅವ್ರ ಮೈಂಡಲ್ಲಿ. ಫೈಟ್ ಮಾಡಿದಾಗ ನಾವು ಲೇಟೆಸ್ಟ್ ಆಗಿ ನೋಡಿದ್ರೆ ತುಂಬ ಕಟ್ಸು ಚಕ್ 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 ಅಂತ ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗಲ್ಲ, ಸುಮ್ಮನೆ ಬರೀ ಫೈಟ್ ಆಗ್ತಾ ಇರುತ್ತೆ. ಬಟ್ ಅದ್ರ ಮಧ್ಯದಲ್ಲಿ ಕೂಡ ಹಿ ವಾಂಟೆಡ್ ಟು ಕಾನ್ಸಂಟ್ರೇಟ್ ಆನ್ ದ ಎಕ್ಸ್ಪ್ರೆಷನ್ಸ್ ದಟ್ ಫೀಲ್. ಇವಾಗ ಒನ್ ಪರ್ಸನ್ಸ್ ಟ್ರಾನ್ಸ್ಫಾರ್ಮೇಷನ್, ಇವಾಗ ಫಸ್ಟ್ ಫೈಟಲ್ಲಿ ನೋಡಿದ್ರೆ ನೀವು ನೋಟಿಸ್ ಮಾಡಿದ್ರೆ ಒಂದು ಆರ್ಟಿಸ್ಟಾಗಿ ನನಗೊಂದು ಸ್ವಲ್ಪ ಭಯ ಇರುತ್ತೆ, ಫಸ್ಟ್ ಕಿಲ್ಲಿಂಗು ಫಸ್ಟ್ ಫೈಟು ಒಂದು ಭಯ ಇರುತ್ತೆ. ಹೋಗ್ತಾ ಬೈ ದ ಕ್ಲೈಮ್ಯಾಕ್ಸ್ ಇಟ್ಸ್ ಯೂಸ್ ಟು ಇಟ್, ಯು ಲರ್ನ್ ಟು ಡೂ ಇಟ್ ಅಲ್ಲ. ಆ ಒಂಥರ ದಟ್ ಸೈಕೋಪ್ಯಾಥಿಕ್ ಫೀಲ್ ಬೇರೆ, ಅವನಿಗೇನು ಫೀಲಿಂಗ್ಸ್ ಇಲ್ಲ. ಆ ಟ್ರಾನ್ಸ್ಫಾರ್ಮೇಷನ್ ಇಟ್ ಈಸ್ ತುಂಬ ಡೀಟೇಲಾಗಿ ನೋಡ್ಕೊಂಡು ಹೇಳ್ತಾರೆ, ಸರ್ ಇಲ್ಲ ಇದಕ್ಕಿನ್ನ ಸ್ವಲ್ಪ ಯುನೋ ಕಾಮ್ ಆಗಿರಬೇಕು ನೀವು, ಐ ಡೋಂಟ್ ವಾಂಟ್ ದ್ಯಾಟ್ ವೆರಿ ಫಸ್ಟ್ ಟೈಮ್ ಮಾಡಿದಾಗ ಒಂದು ಭಯ ಎಲ್ಲ ಮಿಕ್ಸ್ ಆಗಿರುತ್ತೆ. ಆ ಥರ ಅಲ್ಲ, ಬೈ ದ ಕ್ಲೈಮ್ಯಾಕ್ಸ್ ಟೈಮ್ ಬಂದಾಗ ಆ ಕ್ಯಾಶುವಲ್ನೆಸ್ ಹಂಗೆ ಸುಮ್ಮನೆ ಏನೋ ಇವಾಗ ಏನೋ ಯುನೋ ದಟ್ ಚೇಂಜ್ ಓವರ್. ಸೊ ಆಲ್ ದ 6 ಆ್ಯಕ್ಷನ್ ಸೀಕ್ವೆನ್ಸಸ್ ಹ್ಯಾವ್ ಕಮ್ ಬ್ಯೂಟಿಫುಲಿ, ವೆರಿ ಗುಡ್. ಸರ್ ಅದು ಒಂದು 10 ದಿನ ಸ್ಲಮ್ಮಲ್ಲಿ ಶೂಟ್ ಮಾಡಿದ್ವಿ ಸರ್. ಇನ್ನೂ ಅವ್ರ ನಂಬರ್ ಇದೆ ನನ್ನ ಹತ್ರ, ಅಲ್ಲಿ ಆ ಸ್ಲಮ್ಮಲ್ಲಿರೋ ಹುಡುಗರು ಎಂಥ ಸೂಪರ್ ಹುಡುಗರು ಅಂದರೆ ಸರ್, ಸೀರಿಯಸ್ಲಿ ಏನಾದರೂ ಇರಲಿ ಅಷ್ಟು ಹೆಲ್ಪ್ ಮಾಡಿದ್ರು. ಯುನೋ ಆ್ಯಸ್ ಅನ್ ಆರ್ಟಿಸ್ಟ್ ಫಸ್ಟ್ ಅವ್ರು ಇಲ್ಲೇ ಲೈವ್ ಲೊಕೇಶನಲ್ಲಿ ಶೂಟ್ ಮಾಡ್ತಾ ಇದೀವಿ ಅಂದಾಗ ಒಂದು ಭಯ ಇರುತ್ತೆ, ಹೌ ವಿಲ್ ಇಟ್ ಬಿ, ಕಂಫರ್ಟ್ ಹೆಂಗಿರುತ್ತೆ, ಇಲ್ಲಿ ಹೆಂಗಿರುತ್ತೆ ಅಂತ ಒಂದು ಅಂದ್ಕೊಳ್ಬೋದು. ಬಟ್ ಐ ವಾಸ್ ಲೈಕ್ ನೋ, ಲೆಟ್ ಅಸ್ ಡೂ ಇಟ್. ನೀವೇನೇ ಸೆಟ್ ಹಾಕಿದ್ರು ಈ ಫೀಲ್ ಸಿಗೋಲ್ಲ. ಅವ್ರ ಫೋಟೋಸ್ ತೋರಿಸಿದ್ರು ಅದ್ರದ್ದು, ಚಾನ್ಸ್ ಇಲ್ಲ ಸರ್ ನೀವು ಎಷ್ಟು ಕೊಟ್ಟು ಸೆಟ್ ಹಾಕಿದ್ರು ಈ ಫೀಲ್ ಬರೋಲ್ಲ, ಅಲ್ಲೇ ಶೂಟ್ ಮಾಡೋಣ ಅಂತ. ಯು ಆರ್ ವೆರಿ ಸ್ಪೆಸಿಫಿಕ್. ಎಷ್ಟು ಹೆಲ್ಪ್ಫುಲ್ ಅಂದರೆ ಸರ್ ಅವರು, ಸೀರಿಯಸ್ಲಿ ಇಟ್ ವಾಸ್ ಲೈಕ್ ಒನ್ ಕಮ್ಯುನಿಟಿ. ನಾವು ಅಲ್ಲಿ 10 ದಿನ ಅಲ್ಲಿ ಶೂಟಿಂಗ್ ಮಾಡಿದಾಗ ಒಟ್ಟಿಗೆ ಊಟ ಮಾಡ್ತಾಯಿದ್ವಿ, ಒಬ್ಬೊಬ್ಬರು ಮನೆಯಿಂದ ಹಾಂ ಇವತ್ತು ನಾವು ಇದು ಮಾಡಿದ್ದೀವಿ. ಯಾಕಂದರೆ ಆ್ಯಸ್ ಡ್ಯಾಡ್ ಸೆಡ್, ದರ್ ವಾಸ್ ನೋ ಪ್ಲೇಸ್, ಕ್ಯಾರವನ್ ನಿಲ್ಸೋಕ್ಕೆಲ್ಲ ಜಾಗ ಇಲ್ಲ, ಇಟ್ಸ್ ಪ್ರಾಪರ್ ಸ್ಲಮ್. ಸೊ ಇವಾಗ ಬಟ್ಟೆ ಚೇಂಜ್ ಮಾಡ್ಬೇಕಂದ್ರೆ ಒಬ್ಬರು ಮನೆಯಲ್ಲಿ ಊಟ, ಹಾಂ ತಿಂಡಿಗೆ ಇದೊಂದು ತಂದರು, ಹಾಂ ನಾವು ಚಿಕನ್ ಪನ್ನೀರ್ ಕಸಾಬ್. ಇಟ್ಸ್ ಲೈಕ್ ಯು ನೋ ದಟ್ ಫೀಲ್, ಇಟ್ ವಾಸ್ ಬ್ಯೂಟಿಫುಲ್ ಸರ್. ಇವಾಗ ಆ ಥರ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ, ಬಟ್ ನಾವು ಮಾಡಿದಾಗ ಸಖತ್ ಎಂಜಾಯ್ ಮಾಡಿದ್ವಿ ಅಲ್ವಾ ಚಂದ್ರ? ಸೂಪರ್ ಆಗಿತ್ತು, ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್.